ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇರೋದು ನಮಗೆಲ್ಲ ಭಾಳ ಸಂತೋಷ. ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಿನ ಜನತೆ ಇವತ್ತು ಸಂತೋಷ ಪಡಬೇಕಾದಂಥ ಈ ಒಂದು ಸಮಯದಲ್ಲಿ ನಮ್ಮ ಬಾಲಾಜಿ ಕೃಷ್ಣಮೂರ್ತಿ ಅವರು ನಮ್ಮ ಮುಳಬಾಗಲು ತಾಲೂಕಿನ ಎಮ್ಮ ಅಗ್ರಾರ ಗ್ರಾಮದವರು. ಆದರೂ ಇವರು ಅಂಗವಿಕಲತೆ ಅನ್ನೋದು ನಾವು ಅನ್ನಲೇಬಾರ್ದು. ಅದು ಅಂಗವಿಕಲತೆ ಅಂದರೆ ಅದೊಂಥರ ಖಿನ್ನತೆಗೊಳಗಾಗ್ಬಿಡ್ತಾರೆ. ಅವರು ನಮ್ಮಂಗೆ ಸಾಮಾನ್ಯ ಜನರಾಗಿ ಇದ್ದು ಇವತ್ತು ನಮ್ಮ ದೇಶವನ್ನು ಒಲಿಂಪಿಕ್ ಗೇಮ್ನಲ್ಲಿ ವಾಲ ಬಾಲ್ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿ ಇವತ್ತು ಏಷ್ಯನ್ ಗೇಮ್ಸ್ಗೆ ಹೋಗ್ತಾ ಇದ್ದಾರೆ. ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಅವ್ರಿಗೆ ಸನ್ಮಾನ ಮಾಡಿ ಅವರು ರಾಜ್ಯ ಮಟ್ಟದಲ್ಲಿ ನಮ್ಮ ದೇಶದ ಹೆಸರನ್ನು ದೇಶ ಮಟ್ಟದಲ್ಲಿ ನಮ್ಮ ರಾಜ್ಯ ಹೆಸರನ್ನು ತರಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವೆಲ್ಲ ಕರೆದು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ದೇವರು ಅವ್ರಿಗೆ ಒಳ್ಳೆಯದು ಮಾಡಿ ಈ ಒಂದು ಗೇಮಲ್ಲಿ ಅವರು ಸೆಲೆಕ್ಟ್ ಆಗಿರೋದು ಕೂಡ ನಮಗೆ ಭಾಳ ಸಂತೋಷ ಆಗಿದೆ. ಅದಕ್ಕೋಸ್ಕರ ಇವತ್ತು ನೀವೆಲ್ಲ ಕರೆದು ಪತ್ರಕರ್ತರು ಮೀಡಿಯಾ ಅವರೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಯಶಸ್ವಿಯಾಗಿ ನಮ್ಮ ತಾಲೂಕಿಗೆ ಮತ್ತು ರಾಜ್ಯಕ್ಕೆ ಅವರು ಗ್ರಾಮಕ್ಕೆ ನಮ್ಮ ಹೋಬಳಿಯವರೇ ಇವರು ದುಃಖಸಂದ್ರ ಹೋಬಳಿಯವರು ಎಮ್ಮ ಅಗ್ರಾರ ಗ್ರಾಮದವರು ಇವರು ಈ ಗೇಮಲ್ಲಿ ನಮಗೆ ಯಾವುದೇ ಸಂದೇಹ ಇಲ್ಲದೆ ಈ ಗೇಮಲ್ಲಿ ಗೆದ್ದು ಬರ್ತಾರೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ವಂದಿಸ್ತಾ ಇದ್ದೀವಿ. ನಮಸ್ಕಾರ. ಏನಿವತ್ತು ಶ್ರೀ ಬಾಲಾಜಿ ಅವರು ಏಷ್ಯನ್ ಗೇಮ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಮೂಲತಃ ಮುಳಬಾಗಲು ತಾಲೂಕಿನ ಎಮ್ ಅಗ್ರಾರದ ನಿವಾಸಿಗಳಾಗಿದ್ದು ಇವರು ಬಾಲ್ಯದಿಂದಲೂ ಕೂಡ ನಾನು ಅದೇ ಕ್ಷೇತ್ರದಲ್ಲಿ ಎಮ್ ಅಗ್ರಾರದಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿ ನಿರ್ವಹಿಸ್ತಾ ಇರಬೇಕಾದ್ರೆ ಕಂಡಿದ್ದೀನಿ. ನಾನು ಬಾಲ್ಯದಿಂದಲೂ ಕೂಡ ತನ್ನ ಜೀವನದ ಪ್ರವೃತ್ತಿಯನ್ನು ಒಂದು ಧ್ಯೇಯ ಒಂದು ಗುರಿ ಏನಿದೆ ಅದನ್ನೇ ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಈ ಒಂದು ಇಷ್ಟೊಂದು ಮಟ್ಟಕ್ಕೆ ಅವರು ಬಂದಿದ್ದಾರೆ. ಮೂಲತಃ ನಾವು ಹೇಳಿದೆ ಅದೇ ರೆಡ್ಡಿಯವರು ಹೇಳಿದಾಗೆ ಪಿ ಎಚ್ ಡಿ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅನ್ನಬಾರ್ದು. ನಾವು ಅವರ ಒಂದು ಸಾಧನೆ ಇವತ್ತು ದೇಶಕ್ಕೆ ಮುಟ್ತಾ ಇದೆ. ತನ್ನ ಶ್ರೀಮತಿಯವರು ಕೂಡ ಅವರು ಸಹ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ದಾರೆ. ಅವರು ಕೂಡ ಇಬ್ಬರು ಒಟ್ಟಿಗೆ ಒಳ್ಳೆಯ ಹುದ್ದೆಯಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿಕೊಂಡು ಅದ್ರ ಜೊತೆಗೆ ತನ್ನ ಗ್ರಾಮದಲ್ಲಿರ್ತಕ್ಕಂಥದ್ದಲ್ಲೂ ಸಾಂಸಾರಿಕ ಜೀವನದ ಜೊತೆಗೆ ಕೈ ಜೋಡಿಸಿ ಬಹಳ ಬಡ ಕುಟುಂಬದಿಂದ ಬಂದಿರತಕ್ಕಂಥವರು ಇವತ್ತು ಇಷ್ಟೊಂದು ಹೆಮ್ಮೆಯ ಸಾಧನೆಯನ್ನು ಮಾಡ್ತದೆ ಅಂದರೆ ಇಡೀ ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಲು ತಾಲೂಕಿಗೆ ಇದು ಬಹಳಷ್ಟು ಸ್ವಾಗತಾರ್ಥ. ಅದೇ ರೀತಿ ನಮ್ಮ ತಾಲೂಕಿನ ಕೆಲವು ಈ ಒಂದು ಸ್ಪೋರ್ಟ್ಸ್ ಕ್ರೀಡಾ ಇಲಾಖೆಗಳಲ್ಲಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥದ್ದು ಬಹಳಷ್ಟು ಆಸಕ್ತಿ ತೋರ್ತಾ ಇಲ್ಲ. ಇಂಥವರಿಗೆ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿ ವರ್ಗ ಇರ್ಬೋದು ಅಥವಾ ಇತರ ಸಂಘ ಸಂಸ್ಥೆಗಳಿರ್ಬೋದು ಇವರೆಲ್ಲರೂ ಕೂಡ ಈ ರೀತಿಯ ಸಹಕಾರ ನೀಡಿದಾಗ ಇಂಥವರಿಗೆ ಸಹಕಾರ ನೀಡಿದಾಗ ಈ ಕ್ರೀಡೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಒಳ್ಳೆ ಭಾವನಾತ್ಮಕವಾಗಿ ಬೆಳವಣಿಗೆಯಾಗಿ ಒಳ್ಳೆ ಹೆಸರನ್ನು ಪಡೀತಾರೆ ಮತ್ತು ದೇಶಕ್ಕೆ ರಾಜ್ಯಕ್ಕೆ ಜಿಲ್ಲೆಗೆ ಒಳ್ಳೆಯ ಹೆಸರು ಕೂಡ ಬರ್ತದೆ. ಅದೇ ರೀತಿ ಇವರು ಮಾಡಿರ್ತಕ್ಕಂಥ ಈ ಒಂದು ಸಾಧನೆಗೆ ಇವತ್ತು ನಾವೆಲ್ಲ ಆಶಿಸುತ್ತಾ ಅವ್ರನ್ನ ಈ ಒಂದು ಕ್ರೀಡಾ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಕ್ಕೆ ನಾವೆಲ್ಲರೂ ಕೂಡ ಕಳಿಸ್ಕೊಡ್ತಾ ಇದ್ವಿ. ಜಯಶೀಲರಾಗಿ ಬರಲಿ ಅಂತೇಳ್ಬಿಟ್ಟು ತಮ್ಮೆಲ್ಲರಲ್ಲೂ ಮುಖಾಂತರವಾಗಿ ಪತ್ರಿಕಾ ಮಿತ್ರರ ಮುಖಾಂತರವಾಗಿ ಎಲ್ಲ ಸಾರ್ವಜನಿಕರ ಮುಖಾಂತರವಾಗಿ ನಾವು ಆಶೀರ್ವಿಸ್ಕೊಡ್ತಾ ಇದ್ವಿ. ನಮಸ್ತೆ. ಇವತ್ತಿನ ಶುಭ ದಿನದಂದು ನಮ್ಮ ತಾಲೂಕಿನ ಒಬ್ಬ ವ್ಯಕ್ತಿ ಇಷ್ಟೊಂದು ಸಾಧನೆ ಮಾಡಿದಾನಂದರೆ ನಾವೆಲ್ಲ ಮೊಟ್ಟ ಮೊದಲಿಗೆ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಆಗಿರ್ತದೆ. ಬಹುಶಃ ಈ ವಿಚಾರ ನಂಗೆ ಗೊತ್ತಿಲ್ಲ. ಈಗ ತಾನೇ ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ಕಿರಣ್ ಕುಮಾರ್ ಅವರು ಫೋನ್ ಮಾಡಿದಾಗ ಫೋನ್ ಮಾಡಿ ಈ ಥರ ಒಂದು ನಮ್ಮ ತಾಲೂಕಿನಿಂದ ಒಂದು ಪ್ರತಿಭೆ ಇದ್ದಾರೆ ಅವ್ರಿಗೊಂದು ನಾವು ಸನ್ಮಾನ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಕೃಷ್ಣಮೂರ್ತಿ ಸರ್ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ರು ಅವ್ರು ಏನು ಸಾಧನೆ ಮಾಡಿದ್ದಾರೆ ನಮ್ಮ ಬಾಲಾಜಿ ಕೃಷ್ಣಮೂರ್ತಿ ಸರ್ ಅವರು ಮಾತಾಡಿದಾಗ ಅವ್ರು ಏನು ಸಾಧನೆ ಮಾಡಿದ್ದಾರೆ ಇದುವರೆಗೂ 8 ವರ್ಷದಿಂದ ಸುಮಾರು ಅನೇಕ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಏನು ಈ ಹ್ಯಾಂಡಿಕ್ಯಾಪ್ಟು ಇದರಲ್ಲಿ ಲಾನ್ ಬಾಲ್ ಕ್ರೀಡೆಯಲ್ಲಿ ಎಷ್ಟೊಂದು ಪ್ರಶಸ್ತಿಗಳು ಗಳಿಸಿದ್ದಾರೆ ಅಂತ ಹೇಳಿದರು. ತಾವೆಲ್ಲ ಕೂಡ ನೋಡ್ಬೋದು ಎಷ್ಟೊಂದು ಪ್ರಶಸ್ತಿಗಳಿದೆ ಅಂತ. ಇತ್ತೀಚಿನ ದಿನಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಂಥ ಲಾನ್ ಬಾಲಲ್ಲಿ ವರ್ಲ್ಡ್ ರ್ಯಾಂಕ್ 2ನೇ ಸ್ಥಾನ ಕೂಡ ಪಡೆದಿರ್ತಾರೆ ಅವರು. ಅದೇ ರೀತಿ ಈಗ ನಮ್ಮ ಭಾರತದಿಂದ ಏಷ್ಯನ್ ಗೇಮ್ಸ್ಗೆ ಸೆಲೆಕ್ಟ್ ಆಗಿರ್ತಾರೆ. ನಾವೆಲ್ಲ ಕೂಡ ಏಷ್ಯನ್ ಗೇಮ್ಸಲ್ಲಿ ಅವರು 1ನೇ ಸ್ಥಾನ ಪಡಿಬೇಕು ಅಂತ ಕೂಡ
ನಮ್ಮ ಮುಳುಬಾಗಲು ಆಂಜನೇಯ ಸ್ವಾಮಿನ ಬೇಡ್ಕೊಳ್ತಾ ಅದೇ ರೀತಿ ಅವರಿಗೆ ಜೀವನದಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಸಾಧನೆಗಳು ಮಾಡಲಿ ಅಂತ ಕೂಡ ಭಗವಂತನ ಲಾಸ್ತಾ. ನಾನು ಹೇಳೋದೇನೆಂದರೆ ಇವತ್ತು ಕೆಲವರೆಲ್ಲ ಅಂಗವೈಕಲ್ರು ಅಂತ ಫೀಲ್ ಆಗ್ತಾ ಇದ್ದಾರೆ, ಅದಕ್ಕೆ ಫೀಲ್ ಆಗೋಂಗಿಲ್ಲ. ನಾವು ಚೆನ್ನಾಗಿದ್ದೀನಿ ಅಂತ ಇವತ್ತು ನಾನು ಫೀಲ್ ಆಗ್ತಾ ಇದ್ದೀನಿ. ಯಾಕೆ ಗೊತ್ತಾ? ಅವರು ಅಂಗವೈಕಲ್ಯತೆ ಇರೋದ್ರಿಂದ ಇವತ್ತು ಇಷ್ಟೊಂದು ಸಾಧನೆ ಮಾಡಿದ್ದಾರೆ, ನಾವು ಚೆನ್ನಾಗಿದ್ದು ಏನು ಸಾಧನೆ ಮಾಡಿಲ್ಲ. ಅದಕ್ಕೆ ನಾವೆಲ್ಲ ಕೂಡ ಇಂಥವ್ರು ಬೆನ್ನಿಗೆ ನಿಂತ್ಕೊಂಡು ಅವ್ರಿಗೇನು ಸಹಕಾರ ಬೇಕು ಅಂತ ನಮ್ಮ ಕೈಯಲ್ಲಿ ಆದಷ್ಟು ನಾವೆಲ್ಲ ಕೂಡ ಸಹಕಾರ ನೀಡ್ತೀವಿ ಅಂತ ಕೂಡ ತಮ್ಮೆಲ್ಲರ ಮುಖಾಂತರ ತಿಳಿಸ್ತಾ ಆ ಭಗವಂತ ಇನ್ನೂ ಒಳ್ಳೆ ಒಳ್ಳೆ ಅವ್ರಿಗೆ ಅವಕಾಶಗಳು ಸಿಕ್ಕಿ ನಮ್ಮ ಈ ಮುಳುಬಾಗಿಲ ಪ್ರತಿಭೆ ನಮ್ಮ ಮುಳುಬಾಗಿಲಿನ ಕೀರ್ತಿ ಪಥಕ್ಕೆ ಹಾರಿಸಬೇಕು. ಈಗ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸರ್ ತಾವು ಏನೇ ಸಾಧನೆ ಮಾಡಲಿ ನಮ್ಮ ಮುಳುಬಾಗಿಲ ವ್ಯಕ್ತಿಗಳಂತ ನೀವು ಅಲ್ಲಿ ನೋಡಿಸ್ಬೇಕು ಸರ್. ನಮ್ಮ ಕರ್ನಾಟಕ ರಾಜ್ಯ ಮುಳುಬಾಗಿಲೇನು ಅಂತ ನಮ್ಮ ಮುಳುಬಾಗಿಲಿನ ಹೆಸರಿನ ಕೀರ್ತಿ ಪಥಕ್ಕೆ ನೀವು ಎಲ್ಲಿ ಹೋದರೂ ಕೂಡ ಅಲ್ಲಿ ನೀವು ಮಾತಾಡುವಾಗ ಯಾವುದೇ ಒಂದು ಇದರಲ್ಲಿ ನೀವು ವಿನ್ ಆದಾಗ ನಮ್ಮ ಮುಳುಬಾಗಿಲ ಹೆಸರು ಹೇಳ್ಬೇಕು ಸರ್. ಯಾಕಂದ್ರೆ ಮುಳುಬಾಗಿಲಿಗೆ ಅದಕ್ಕಂತ ಒಂದು ಸ್ಥಾನಮಾನ ಇದೆ, ಅದನ್ನ ನೀವು ಆರಿಸ್ತಕ್ಕಂತ ಜವಾಬ್ದಾರಿ ನಿಮ್ಮೇಲೆ ಇರುತ್ತೆ. ಯಾಕಂದ್ರೆ ನಮ್ಗೆ ಅವಕಾಶ ಇಲ್ಲ ಸರ್ ಅಲ್ಲಿ ಮಾತಾಡೋಕ್ಕೆ. ನೀವು ಮಾತಾಡುವಾಗ ನಮ್ಮ ಮುಳುಬಾಗಿಲ ಹೆಸರು ಖಂಡಿತ ಇನ್ಮೇಲೆ ಹೇಳಲೇಬೇಕಾಗುತ್ತೆ ಸರ್. ನಾವೆಲ್ಲ ಮುಳುಬಾಗಿಲಿನ ಜನತೆ ಏನೇ, ನಾವು ಮುಳುಬಾಗಿಲಿನ ಜನತೆ ಎಲ್ಲ ನಿಮ್ಮ ಪರವಾಗಿ ನಿಂತ್ಕೊತೀವಿ, ನಿಮ್ಮಂತ ಸಹಕಾರ ನೀಡ್ತೀವಿ ಅಂತ ಕೂಡ ಎಲ್ಲರ ಮುಖಾಂತರ ಕೂಡ ನಾನು ತಿಳಿಸ್ತಾ ಆ ಭಗವಂತ ತಮಗೆಲ್ಲ ಕೂಡ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕೃಷ್ಣಮೂರ್ತಿ ಬಾಲಾಜಿ. ನಾನು ಸ್ವತಃ ಬೆಂಗಳೂರಲ್ಲಿರ್ತೀನಿ, ಬಟ್ ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ. ಬಟ್ ಆದರೆ ಇದ್ದಿದ್ದೆಲ್ಲ ಮಜರಾಗ್ರಹಾರ ನಮ್ಮ ತಾತ ಅವರ ಹೆಸರು ಕುಮಾರ್ ನಾರಾಯಣಪ್ಪ ಅಂತ. ಅವರು ನನ್ನ ವಿದ್ಯಾಭ್ಯಾಸಕ್ಕಾಗಲಿ ಯಾವುದಕ್ಕೆ ಆಗಲಿ ಕರ್ಕೊಂಡೋಗಿ ಬೆಂಗಳೂರಿಗೆ ಬಿಟ್ಟು ನಾನು ಇವತ್ತಿಷ್ಟು ಮಾತ್ರ ಮಾಡಿದ್ದಾರೆ ಅಂದರೆ ಈ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿಗೆ ನಾನು ಒಂದು ಕೊಡುಗೆ ಏನು ಕೊಡಬೇಕು ಅಂದ್ಕೊಂಡಿದ್ದೀನಿ. ಇದು ಬಹಳ ಹೆಮ್ಮೆಯ ವಿಚಾರ ನನಗೆ, ಏಕೆಂದರೆ ಒಂದು ಗ್ರಾಮೀಣ ಪ್ರತಿಭೆನ ನೀವೆಲ್ಲ ಕರೆದು ಇವತ್ತು ನನ್ನ ಐಡೆಂಟಿಫೈ ಮಾಡಿ ಈ ಒಂದು ಕ್ರೀಡೆಗೆ ಸನ್ಮಾನ ಮಾಡ್ತಾರೆ ಅಂತ ಇದು ತುಂಬ ಖುಷಿ ತಕ್ಕಂಥ ವಿಚಾರ. ನಾನು ಇದನ್ನು ಊಹೆ ಕೂಡ ಮಾಡಿರಲಿಲ್ಲ. ಬಟ್ ಕಿರಣ್ ಅವ್ರ ಹತ್ರ ಇದನ್ನು ಹಂಚ್ಕೊಂಡಾಗ ಮತ್ತು ಚಂದ್ರಶೇಖರ್ ಅವ್ರ ಹತ್ರ ಇದನ್ನ ಬಗ್ಗೆ ಮಾತಾಡಿದಾಗ ಅವರು ಇದನ್ನು ಒಂದು ಸುದ್ದಿಗೋಷ್ಠಿ ಮಾಡಿ ಒಂದು ಸನ್ಮಾನ ಮಾಡಿ ನಿಮಗೆ ಕಳಿಸ್ಕೊಡ್ಬೇಕು ಸರ್, ನಮ್ಮ ಮುಳುಬಾಗಲು ತಾಲೂಕಿಂದ ಈ ಒಂದು ಕ್ರೀಡೆಗೆ ಹೋಗ್ತಾ ಇದ್ದಿದೆ ಮೊದಲು. ಆಮೇಲೆ ಇನ್ನೊಂದೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಈ ಲಾನ್ ಬಾಲ್ ಏಷ್ಯನ್ ಗೇಮ್ಸ್ಗೆ ಇಡೀ ಕೋಲಾರ ಜಿಲ್ಲೆ ಮುಳುಬಾಗಲು ತಾಲೂಕಿಂದ ಅಂಗವೈಕಲರ ಪ್ಯಾರಾಒಲಿಂಪಿಕ್ಕಲ್ಲಿ ಫಸ್ಟು ಹೋಗ್ತಾ ಇರ್ತಕ್ಕಂಥ ಇತಿಹಾಸ ನಾನು ಬರಿತಾ ಇದ್ದೀನಿ. ಸೊ ಇನ್ನು ಮುಂದೆ ಬರ್ತಕ್ಕಂಥ ನೆಕ್ಸ್ಟ್ ಪೀಳಿಗೆಗೆ ಇದು ಮಾದರಿ ಆಗಬೇಕು. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸುಮಾರು ಅಂಗವಿಕಲರಿದ್ದಾರೆ, ಪ್ರತಿಭೆಗಳಿದೆ, ಅವ್ರನ್ನ ತಮ್ಮಂಥ ಹಿರಿಯರು ಅಧಿಕಾರಿಗಳು ಅವ್ರನ್ನ ಗುರುತಿಸಿ ಅವರಿಗೆ ಈ ಒಂದು ಸಾಧನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತೀನಿ. ನಮ್ಮ ಜೀವನ ಹೆಂಗಾಗಿದೆ ಅಂತಂದರೆ ನಾವು ಹುಟ್ಟಿದಾಗಿಂದ ಕ್ರೀಡೆಗಳನ್ನ ನೋಡಿ ಬೆಳೆದಿದ್ದೇವೆ ಹೊರತು ಆಡಿ ಬೆಳೆಯಲಿಲ್ಲ. ಯಾವಾಗ ನಮಗೆ ಈ ಪ್ಯಾರಾಒಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಅಂತ ಏನು ಒಂದು ಸಂಸ್ಥೆ ಇದೆ, ಇವರು ಅಂಗವಿಕಲರು ಕೂಡ ಒಲಿಂಪಿಕ್ಸ್ನಲ್ಲಿ ಇರ್ತಕ್ಕಂಥ ಕ್ರೀಡೆಗಳು ಅಂಗವಿಕಲರು ಕೂಡ ಆಡ್ಬೋದು ಅಂತ ಯಾವಾಗ ನಮಗೆ ಮಾಹಿತಿ ಸಿಕ್ತು, ಈ ಮಾಹಿತಿನ ಉಪಯೋಗಿಸ್ಕೊಂಡು ಏನೇನು ನನ್ನ ದೇಹದಲ್ಲಿ ಏನು ಅಂಗಗಳಿದೆ ಆ ಅಂಗಗಳು ಯಾವ ವೈಕಲ್ಯತೆ ಇಲ್ಲದೆ ಇರತಕ್ಕಂಥ ಅಂಗಗಳನ್ನೆಲ್ಲ ಉಪಯೋಗಿಸ್ಕೊಂಡಿದ್ದೀನಿ. ಶಾರ್ಟ್ ಪುಟ್ ಮಾಡಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ, ಶೂಟಿಂಗ್ ಮಾಡಿದ್ದೀನಿ, ನನ್ನ ಕಣ್ಣುಗಳು ಚೆನ್ನಾಗಿದೆ. ಇವತ್ತಿಗೂ 43 ವರ್ಷ ಆದ್ರೂ ಇವತ್ತು ಕಂಪ್ಯೂಟರ್ ಸ್ಪೆಕ್ಸ್ ಇಲ್ದರೆ ಓದ್ತೀನಿ. ಸೊ ಅದನ್ನು ನನ್ನ ಕಣ್ಣುಗಳನ್ನ ಉಪಯೋಗಿಸ್ಕೊಂಡು ಶೂಟಿಂಗು ನ್ಯಾಷನಲ್ಸಲ್ಲಿ ಶೂಟಿಂಗ್ ಮೆಡಲ್ ಮಾಡಿದ್ದೀನಿ. ಇವಾಗ ಏಷ್ಯನ್ ಗೇಮ್ಸಲ್ಲಿ ಸುಮಾರು ಒಂದು 3-4 ವರ್ಷದ ಕಾಮನ್ವೆಲ್ತಲ್ಲಿ ಈ ಲಾನ್ ಬಾಲ್ಸ್ ಅಂತ ಏನಿದೆ ಭಾರತಕ್ಕೆ ಚಿನ್ನ ತಂದುಕೊಟ್ಟಂಥ ಕ್ರೀಡೆ ಇದು ಲಾನ್ ಬಾಲ್ಸ್. ಸೊ ಇದನ್ನು ಪ್ಯಾರಾ ಅವ್ರಿಗೆ ಕೂಡ ಇಂಟ್ರೊಡ್ಯೂಸ್ ಮಾಡಿದಾಗ ಪ್ಯಾರಾ ಲಾನ್ ಬಾಲ್ ಅಂತ ಅಸೋಸಿಯೇಷನಿಂದ ನಾನು ಸೋಲಾಪುರಲ್ಲಿ ಇರ್ತಕ್ಕಂಥ ಕ್ರೀಡೆಗೆ ನ್ಯಾಷನಲ್ಸ್ಗೆ ಹೋಗಿ ಅಲ್ಲಿ ಗೋಲ್ಡ್ ವಿನ್ ಮಾಡಿದೆ. ಸೊ ಗೋಲ್ಡ್ ಮೆಡಲ್ ಆದಮೇಲೆ ಅಲ್ಲಿಂದ ಬಂದಮೇಲೆ ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಅವರು ಆಸ್ಟ್ರೇಲಿಯಾ ಕಳಿಸ್ಕೊಟ್ರು, ಆ ಗೋಲ್ಡ್ ಮಾಡಿದೆ. ಅಲ್ಲಿ ಹೋಗಿ ಸಿಲ್ವರ್ ಮೆಡಲ್ ಮಾಡಿದೆ. ಆ ಸಿಲ್ವರ್ ಮೆಡಲ್ ಮಾಡಿ ಬೇಸಸ್ ಮೇಲೆ ಏನು ಮಾಡಿದ್ದಾರೆ ಈಗ ಏಷ್ಯನ್ ಗೇಮ್ಸ್ಗೆ ಸೆಲೆಕ್ಟ್ ಆಗಿದ್ದೀನಿ. ಸೊ ನಮ್ಮ ಕೋಲಾರ ಜಿಲ್ಲೆಯಿಂದ ಈ ಒಂದು ಏಷ್ಯನ್ ಗೇಮ್ಸ್ಗೆ ಹೋಗಿ ಬರ್ತಾ ಇರ್ತಕ್ಕಂಥದ್ದು ತುಂಬ ಹೆಮ್ಮೆಯ ವಿಚಾರ ನನಗೆ. ಸೊ ಖಂಡಿತ ನಾನು ಕೋಲಾರಿಗಾಗಲಿ ಅಥವಾ ಮುಳುಬಾಗಲು ತಾಲೂಕಿಗಾಗಲಿ ಒಂದು ಮಾದರಿ ಕ್ರೀಡಾಪಟು ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೆ ತಮ್ಮೆಲ್ಲರ ಸಹಕಾರ ಆಗೋದ್ರಿಂದ ತುಂಬ ಧನ್ಯವಾದ. ಸೊ ಇದೇ ಥರ ತಮ್ಮೆಲ್ಲರ ಬೆಂಬಲ ನನಗಿರಲಿ. ಇನ್ನೂ ಆದಷ್ಟು ನಾನು ಎಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೋ ನಾನು ಅಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ತುಂಬ ಧನ್ಯವಾದಗಳು ಎಲ್ಲರಿಗೂ. ಸರ್, ನಾನು ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡ್ತೀನಿ, ಸೋನಿಕ್ ವಾಲ್ ಅಂತ ಖಾಸಗಿ ಕಂಪ್ನಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಸಾಫ್ಟ್ವೇರ್ ಇಂಜಿನಿಯರ್. ಮಾತಾಡ್ತೀರಾ?
ಎಲ್ಲರಿಗೂ ನಮಸ್ಕಾರ. ಏನಿವತ್ತು ನಮ್ಮ ಬಾಲಾಜಿ ಸರ್ ಅವರು ನನಗೆ ಪರಿಚಯ ಆಗಿ ಒಂದು ವರ್ಷ ಮೇಲೆ ಆಗ್ತಾಯಿದೆ. ಅವ್ರ ವ್ಯಕ್ತಿತ್ವನ ನೋಡಿದವಾಗ ಭಾಳ ನನಗೆ ಖುಷಿಯಾಯಿತು. ಎಲ್ಲ ನನಗೆ ಎನ್ಕರೇಜ್ ಮಾಡ್ತಾರೆ ಅವರು, ಪಾಪ ಅಷ್ಟೊಂದು ಇದಿಟ್ಕೊಂಡು ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ. ಅವರು ಗೇಮ್ಸ್ಗೆ ಸೆಲೆಕ್ಟ್ ಆಗಿ ಏಷ್ಯನ್ ಗೇಮ್ಸ್ ಪ್ಯಾರಾ ಏಷ್ಯನ್ ಗೇಮ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ಲು. ನೆಕ್ಸ್ಟ್ ಮಂತು ಚೈನಾಗೆ ಹೋಗ್ತಾಯಿದ್ದಾರೆ, ಅಲ್ಲಿ ಅವ್ರು ಗೆದ್ದು ಬರಬೇಕು ಅಂತ ಕಂಗ್ರ್ಯಾಚುಲೇಷನ್ಸ್ ಅಂತ.